ರಮೇಶ್ ಕುಮಾರ್ ಸರ್ ಅವರು ಕೂಡ ನಿನ್ನೆ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಅವರ ಕಡೆಯವ್ರದ್ದು ಯಾವುದೋ ಒಂದು ಸಾವಾಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ನಾವು ಇವತ್ತು ಮತ್ತು ಶಿಕ್ಷಕರು ಸೇರಿ ಇವತ್ತು ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಆಗ್ನೇಯ ಶಿಕ್ಷಕರ ಚುನಾವಣೆಯ ಪ್ರಚಾರಕ್ಕೆ ಅಂತೇಳಿ ಶ್ರೀನಿವಾಸಪುರ ತಾಲೂಕಿಗೆ ಬಂದಿದ್ದೇವೆ. ಇವತ್ತು ನಮ್ಮ ಮುಖಂಡರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂಥ ರಮೇಶ್ ಕುಮಾರ್ ಸರ್ ಅವರು ಕೂಡ ನಿನ್ನೆ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ. ಅವರ ಕಡೆಯವ್ರದ್ದು ಯಾವುದೋ ಒಂದು ಸಾವಾಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ನಾವು ಇವತ್ತು ಮತ್ತು ಶಿಕ್ಷಕರು ಸೇರಿ ಇವತ್ತು ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ. ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಇವತ್ತು ಶಿಕ್ಷಕರು ಕೊಡ್ತಾ ಇದ್ದಾರೆ. ಯಾಕಂದರೆ ಕಳೆದ 3 ಸಾರಿ ಆಯ್ಕೆ ಆದಂಥ ಅವರು ಯಾವುದೇ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಹಾಗಾಗಿ ಖಂಡಿತವಾಗಲೂ ಶಿಕ್ಷಕರಿಗೆ ಬೇಸರ ಇದೆ, ಒಂದು ಆದ್ಯತೆಯನ್ನು ಶ್ರೀನಿವಾಸ ಅವರಿಗೆ ಕೊಡ್ತಾರೆ. ಚುನಾವಣೆ ಮೂಲ ಉದ್ದೇಶಗಳು ಏನು, ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೋಡಿ, ಒಂದು ಶಿಕ್ಷಕರ ಸಮಸ್ಯೆಗಳು ಕಳೆದ 6 ತಿಂಗಳಿಂದೇನೆ ಕೂಡ ಶ್ರೀನಿವಾಸ ಅವರಿಗೆ ಟಿಕೆಟನ್ನು ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದರು. ಅದಾದ ನಂತರ ಮತ್ತು ನಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಶ್ರೀನಿವಾಸ್ ಅವರು ಕೂಡ ಇಲ್ಲಿನ ಸಮಸ್ಯೆಗಳು ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಇಲ್ಲಿನ ಸಮಸ್ಯೆಗಳು ಗೊತ್ತಿದೆ. ಒಂದು 7th Pay Commission ಕೊಡದೇ ಇರೋವಂಥದ್ದು ಇರಬಹುದು, ಮತ್ತು NPS ಅನ್ನು ರದ್ದು ಮಾಡಿ OPS ಅನ್ನು ಜಾರಿ ಮಾಡುವಂಥದ್ದು ಇರಬಹುದು, ಮತ್ತು ಪೇ ಅನಾಮಲಿ ಕೆಲವು ವಿಷಯಗಳಲ್ಲಿ ಆಗಿರುವಂಥದ್ದು ಇರಬಹುದು, ಇನ್ನೂ ಅನೇಕ ಸಮಸ್ಯೆಗಳು ಏನು ಶಿಕ್ಷಕ ಮತ್ತು ಏಡೆಡ್ ಸಂಸ್ಥೆಗಳಲ್ಲಿ 2015 ನಂತರ ಹೊಸ ನೇಮಕಾತಿ ಆಗದೇ ಇರುವಂಥದ್ದು ಇರಬಹುದು, ಹೀಗೆ ಶಿಕ್ಷಕರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಒಂದು ಕಟ್ಟಡದ ಸಮಸ್ಯೆ ಇರ್ಬೋದು, ಈ ರೀತಿಯಾದಂಥ ಅರ್ಥ ಮಾಡಿಕೊಂಡಿದ್ದೇವೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗಲೂ ಸರ್ಕಾರ ಕೂಡ ಸಾಕಷ್ಟು ಅಂಶಗಳನ್ನು ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಕಳೆದ ಸಾರಿ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ವಿಷಯಗಳನ್ನು ಕೂಡ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಶಿಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ಪಕ್ಷ ಮತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಮುಂಚೂಣಿಯಲ್ಲಿದ್ದೇವೆ, ದಯವಿಟ್ಟು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ.